ಇಟ್ಟುಕೊಂಡೆ ಇವರು ಈ ಒಂದು ಸಂಸ್ಥೆ ಹುಟ್ಟಾಕಿದ್ದು. ಏನು ಇವರೇನು ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿಬಿಟ್ರೆ ಇವರು ಅವತ್ತು? ಈ 70 ವರ್ಷದಲ್ಲಿ ದೇಶಕ್ಕೆ ಹಲವಾರು ಜನರ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಹೇಳ್ತಾರೆ. ಇತಿಹಾಸ ಇದೆ, ಬರೀ ಭಾಷಣ ಮಾಡ್ಕೊಂಡು ಹೋಗಲಿಲ್ಲ. ಅವತ್ತು ಸ್ವಾತಂತ್ರ್ಯ ಬಂದಾಗ ಇದ್ದಂಥ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಹಂತ ಹಂತವಾಗಿ ಯಾವ ರೀತಿ ಅದು ಸದೃಢವಾಗಿ ಬೆಳೀತಕ್ಕಂಥದ್ದಕ್ಕೆ ಕಾಂಟ್ರಿಬ್ಯೂಷನ್ಗಳು ಯಾರ್ಯಾರ್ದಿದೆ ಅವರ ಬಗ್ಗೆ ಲಘುವಾಗಿ ನೀವೇನು ಮಾತನಾಡ್ತೀರಿ? ನಾನು ಆ ರೀತಿ ಮಾತನಾಡಲಿಕ್ಕೆ ತಯಾರಾಗಿಲ್ಲ. ಏನು ನಿಮ್ಮ ಕಾಂಟ್ರಿಬ್ಯೂಷನ್ ಇವತ್ತು? 7 ವರ್ಷ ಆಗಿದೆಯಲ್ಲ, ಪೆಟ್ರೋಲ್ ದರ ಇನ್ನೇನು ಇನ್ನೊಂದು 15 ದಿವಸದಲ್ಲಿ 100 ರೂಪಾಯಿ ತರ್ತೀರಿ ಟ್ರಿಪಲ್ ಡಿಜಿಟ್ಗೆ, ಇದಲ್ವೇ ನಿಮ್ಮ ಕಾಂಟ್ರಿಬ್ಯೂಷನ್ನು? ಡೀಸೆಲ್ ದರ ರೈತನ ಉದ್ಧಾರ ಮಾಡ್ತೀವಿ ಅಂತೀರಿ, ಡೀಸೆಲು ಇನ್ನೇನು ಇನ್ನೊಂದು ತಿಂಗಳು 2 ತಿಂಗಳಿಗೆ 100 ರೂಪಾಯಿಗೆ ತರ್ತೀರಿ, ಇದೇ ಅಲ್ವಾ ರೈತನ ಉದ್ಧಾರ ಮಾಡೋದು? ಗ್ಯಾಸು, ಅಯ್ಯೋ ಅದೆಂಥ ಉಜ್ವಲ ಸ್ಕೀಮು ಕೊಟ್ಬಿಟ್ಟಿದ್ದೀವಿ ಕೋಟ್ಯಾಂತರ ಜನಕ್ಕೆ, ಏರಿಕೆ ಮಾಡ್ತಾ ಇದ್ದೀರಿ. ಪಾಪ ಅವನು ಆ ಗ್ಯಾಸ್ ಸಿಲಿಂಡರ್ ತಗೊಂಡವನು ಈಗೆಲ್ಲ ಬಡ ಕುಟುಂಬದವ್ರು ಎಲ್ಲಿಂದ ಗ್ಯಾಸ್ ತಗೊಳಕಾಯ್ತದಿನ್ನು ಅವ್ರಿಗೆ ಬರೋ ಉತ್ಪಾದನೆಯಲ್ಲಿ? ಈಗ ಕೋವಿಡ್ ಹೆಸರಿನಲ್ಲಿ ಕೆಲಸ ಮಾಡ್ತಿದ್ದವ್ರನ್ನೂ ಮನೆಗೆ ಕಳಿಸೋರೆ. ಬೆಳಗ್ಗೆ ಇದ್ದರೆ ಮನೆ ಮುಂದೆ 50 ಜನ ನಿಂತಿರ್ತಾರೆ, ಎಲ್ಲರೂ ಒಂದು ಕೆಲಸ ಕೊಡಿಸಿ ಅಂತೇಳಿ. ಇವ್ರ ಹತ್ರಕ್ಕೆ ಹೋಗ್ತಾರ ಜನ ಕೆಲಸ ಕೇಳ್ಕೊಂಡು? ನಮ್ಮ ಬಗ್ಗೆ ಟೀಕೆ ಮಾಡಬೇಕಾದ್ರೆ ನಾನು ಯಾವುದೇ ವಿಷಯಗಳನ್ನು ಮಾಹಿತಿಗಳಿಲ್ಲದೆ ನಾನು ಚರ್ಚೆ ಮಾಡೋದಿಲ್ಲ. ನಾನು ಆ ಥರ ಯಾವ ರೀತಿ ಲಘುವಾಗಿ ಎಂದೂ ಸಹ ನಾನು ಸಕ್ರಿಯ ರಾಜಕಾರಣಕ್ಕೆ ಬಂದ ದಿನದಿಂದ ಲಘುವಾಗಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿಲ್ಲ. ಬಂದಂಥ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟೆ. ನಾನು ಮೊನ್ನೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದೇನೆ. ಇದೇ ನಾನು ದೊಡ್ಡ ಮಹಾನ್ ಅಪರಾಧವಾ? ಪಾಪ ಏನು ಇವತ್ತು ಯಾವುದೋ ಚಾನಲ್ ಬೆಳಗ್ಗೆ ಪ್ಯಾನಲ್ ಡಿಸ್ಕಷನ್ ನಡೀತಾ ಇತ್ತು. ನಾನು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹೇಳ್ತಕ್ಕಂಥದ್ದು, ನಿಮ್ಮ ನಿಮ್ಮ ಜವಾಬ್ದಾರಿ ಏನಿದೆ, ಈ ದೇಶವನ್ನು ಯಾವ ರೀತಿಯಲ್ಲಿ ಮುಗ್ಧ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ನನಗೆ ಬರ್ತಾರೆ ಒಂದು 15 ದಿವಸದಿಂದ ನನ್ನ ಮನೆಗೆ 3 ಜನ, ಅವ್ರಿಗೆ ಯಾರು ಗೊತ್ತಿಲ್ಲ. ನನಗೆ ರಾಮ ಮಂದಿರ ಕಟ್ಟಕ್ಕೆ ನಿಮ್ಮದು ದೇಣಿಗೆ ಕೊಡಿ ಅಂತಾರೆ. ನನ್ನ ಮನೆಗೆ ಬಂದರೆ ಒಂದು 25 ಜನ ಇದ್ದರು ಅವತ್ತಲ್ಲಿ ಮನೆಯಲ್ಲಿ, ನಾನು ಒಬ್ಬರೇ ಇದ್ದಿದ್ದೇನಲ್ಲ. ಯಾರಪ್ಪ ನೀವು, ಯಾರು ನಿಮ್ಗೆ ಕಳಿಸಿರೋದು, ಏನಕ್ಕೆ ಕೊಡಬೇಕು ಅಂದರೆ? ದೇಶದ ಪ್ರತೀಕ ಇದು, ನಮ್ಮ ದೇಶದ ಪ್ರತೀಕ ಇದು ಕಟ್ತಾ ಇರೋದು. ಕೊಡ್ತೀರಾ ಇಲ್ವಂತ ನನಗೆ ಬೆದರಿಕೆ ಹಾಕೋರು ಯಾರೋ 3 ಜನದಲ್ಲೊಬ್ಬ ಹೆಣ್ಣುಮಗಳು ಬೇರೆ. ಏನು ಜನಸಾಮಾನ್ಯರ ಜೊತೆ ಯಾವ ರೀತಿ ಆಟ ಆಡಿರ್ಬೋದು? ನಾನು ನೆನ್ನೆ ಯಾವುದೊಂದು ಚಾನಲ್ ಅವರೇ ಹೇಳ್ತಾ ಇದ್ದರು, ರಿಪೋರ್ಟ್ರು, ಅಣ್ಣವ್ರು ನೀವೇನು ಹೇಳಿದ್ರಿ ಬ್ರದರ್ಸ್ ಕರೆಕ್ಟ್ ಇದೆ, ನನಗೆ ಯಾರೋ 200 ರೂಪಾಯಿಗೆ ಥ್ರೆಟ್ ಮಾಡಿದ್ರು. ಒಂದು ಚಾನಲ್ ರಿಪೋರ್ಟ್ರ್ ಹೇಳ್ತಾರೆ, ಯಾವ ರಿಪೋರ್ಟ್ರ್ ಬೇಡ ನಿಮಗೆ. ಪಾಪ ಮತ್ತೇನು ಅವ್ರು ಮನೆಗೆ ಕಳಿಸ್ಬಿಡ್ತಾರೆ, ಇಲ್ಲ ಬೇಕಾದ್ರೆ ಅವ್ರನ್ನ ತಗೊಂಡು ಜೈಲಿಗೆ ಕೂರಿಸ್ಬಿಡ್ತಾರೆ, ಏನೋ ಗೊತ್ತಿಲ್ಲ. ಇವತ್ತು ಮುಕ್ತವಾದ ಸ್ವತಂತ್ರವಾದ ಮಾತನಾಡ್ತಕ್ಕಂಥ ಅವಕಾಶಗಳನ್ನು ಜನಸಾಮಾನ್ಯರಿಂದ ಕಿತ್ತಾಕ್ತಾ ಇದ್ದಾರೆ. ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದಾರೆ? ಇದನ್ನೇ ನಾನು ಹೇಳ್ತಾ ಇರೋದು, ದೇಶ ಎಲ್ಲಿಗೆ ತಗೊಂಡು ಹೋಗ್ತೀರಿ ಅಂತ ಹೇಳಿ. ಎಲ್ಲ ಬೇಕಾದ್ರೂ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೆ ನಾನು. ನನ್ನ ಹೇಳಿಕೆ ಬಾಲಿಶೂ ಅಲ್ಲ, ಇಲ್ಲ ಪ್ರಚಾರ ಪಡಲಿಕ್ಕೂ ಅಲ್ಲ. ಯಾವುದೋ ಒಂದು ಸಮಾಜವನ್ನು ನಾನು ಮುಂದಿನ ಚುನಾವಣೆಗೆ ನಮ್ಮ ಪಕ್ಷದ ಪರವಾಗಿ ಸೆಳಿಬೇಕು ಅನ್ನೋದಕ್ಕೂ ಅಲ್ಲ. ನಮ್ಮ ಪಕ್ಷದ ಹೋರಾಟ ಇಶ್ಯೂ ಬೇಸ್ಡೆ, ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟು ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವೇನು ಮಾಡಿಲ್ಲ ಎಂದೂ. ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡೇ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದ್ದೇವೆ. ಆದರೆ ದೇಶ ಮುಂದಕ್ಕೆ ಹೋಗ್ತಕ್ಕಂಥ ಮಾರ್ಗಗಳೇನಿದೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ? ಏನೋ ಮಾಧ್ಯಮದ ಮಿತ್ರರು ಪಾಪ ನೀವು ಮುಕ್ತವಾಗಿ ಇವತ್ತು ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿರ್ತಕ್ಕಂಥ 4ನೇ ಆಧಾರ ಸ್ತಂಭ ನೀವಿದ್ದೀರಿ. ನಿಮಗೂ ಮುಕ್ತವಾದಂಥ ಅವಕಾಶಗಳಿಲ್ಲ. ನೋಡಿದ್ದೀನಿ ನಾನು ಏನೇನಾಗಿದೆ ಅಂತೇಳಿ. ಅದರಿಂದ ಇಲ್ಲಿ ನನ್ನ ಮೊನ್ನೆ ಹೇಳಿಕೆ ಏನಿದೆ, ನಾನು ಯಾವುದೇ ರೀತಿಯ ಸಾರ್ವಜನಿಕವಾಗಿ ಜನಗಳನ್ನು ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೋ ಇಲ್ಲ ಯಾರನ್ನು ಅವಹೇಳನ ಮಾಡ್ತಕ್ಕಂಥದ್ದಕ್ಕೋ ನಾನು ಮಾತನಾಡಿರ್ತಕ್ಕಂಥದ್ದು ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.